ಇವತ್ತು ಇವರ ಕಾಲದಲ್ಲಿ ಭ್ರಷ್ಟಾಚಾರ ಮುಟ್ಟಿದೆ, ಮುಟ್ಟಿದೆ ಭ್ರಷ್ಟಾಚಾರ. ವಿಧಾನಸಭೆಯ ಕೋಣೆಗಳು ನೀವು ಹೋದ್ರೆ ಪಿಸುಕೊಡ್ತೇವೆ. ಲಂಚ 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 ಪಿಸುಕೊಡ್ತೇವೆ. 40% ಪೆನ್ಷನ್ ಸರ್, ಯಾವಾಗ ಬಂದಿದ್ದ ಯಾವಾಗ ಕೇಳಿದ್ರ ಇದನ್ನ 40% ಕಮಿಷನ್ ಸರ್ಕಾರ ಅಂತ ಯಾವಾಗ ಕೇಳಿದ್ರ? ಮೊದಲೇ ಬಾರಿಗೆ ಬಸವರಾಜ ಬೊಮ್ಮಾಯಿ ಸರ್ಕಾರಕ್ಕೆ 40% ಕಮಿಷನ್ ಕಳಂಕ. ಎಷ್ಟು 40% ಕಮಿಷನ್ ಕಳಂಕ? ಸಂತೋಷ್ ಪಾಟೀಲ್ ಅಂತ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ಕಂಟ್ರಾಕ್ಟರ್, ಪ್ರಸಾದ್ ಅಂತ ಒಬ್ಬ ಕಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ, ಶಿವಕುಮಾರ್ ಅಂತ ಕಂಟ್ರಾಕ್ಟರ್ ಒಬ್ಬ ಪ್ರೆಸಿಡೆಂಟ್ ಗೆ ಪತ್ರ ಬರೆದ ದಯಾಮರಣ ಕೋರಿ. ಸಂತೋಷ್ ದಯಾಮರಣ ಕೋರಿ ನಿನ್ನೆ ಚಿತ್ರದುರ್ಗದ ಎಂಎಲ್ಎ ಯಾರು ಕುಮಾರೆಡ್ಡಿ, ನಾನು 90 ಲಕ್ಷ ಲಂಚ ಕೊಟ್ಟಿದ್ದೀನಿ ಅವನಿಗೆ ಅಂತೇಳಿ ಮಂಜುನಾಥ್ ಅಂತೇಳಿ ಒಬ್ಬ ಕಂಟ್ರಾಕ್ಟರ್ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದನ್ನ ಪ್ಲೇ ಮಾಡಿದ್ದಾರೆ. ಇದಕ್ಕಿಂತ ಬೇಕ ಎವಿಡೆನ್ಸ್? ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ನಾನು ತನಿಖೆ ಮಾಡಿಸ್ತೀನಿ, ಡಾಕ್ಯುಮೆಂಟ್ ಕೊಡಿ. ಇನ್ಯಾವ ಡಾಕ್ಯುಮೆಂಟ್ ಬೇಕಪ್ಪ ಬಸವರಾಜ ಬೊಮ್ಮಾಯಿ? ಇನ್ಯಾವ್ದು? ನಿಮ್ಮ ಅಪ್ಪ ಎಸ್ ಆರ್ ಬೊಮ್ಮಾಯಿ ಅವರು ವಕೀಲರಾಗಿದ್ರು. ನೀನು ವಕೀಲ ಅಲ್ಲ, ಪಿ ಗ್ರಾಜ್ಯುಯೇಟ್ ನೀನು. ಏನ್ ಗೊತ್ತಾಗಲ್ಲ ಎವಿಡೆನ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಯಾಕಂದ್ರೆ ಎವಿಡೆನ್ಸ್ ಆಗ್ತು ಓದಿಲ್ಲ. ಅಕ್ಕಿ ಕೊಡಕಾಗಿರೋರು ಇರ್ಬೇಕಾ? ನೀರ್ ಕೊಡಕಾಗಿರೋರು ಇರ್ಬೇಕಾ? ಸೈ ಕೊಡಕಾಗಿರೋರು ಇರ್ಬೇಕಾ? ಸುಗರ್ ಫ್ಯಾಕ್ಟ್ರಿ ಓಪನ್ ಮಾಡಿಸಿಕಾಗಿರೋರು ಇರ್ಬೇಕಾ? ಬೇಡ. ವಿಸ್ತಾರ ನ್ಯೂಸ್, ನಿಖರ ಜನಪರ.